ನೀವು ಸಾಬೂನಿನ ನೀರಿನಲ್ಲಿ ಕಡ್ಡಿಯನ್ನೆತ್ತಿ ನೀರು ಬುಗ್ಗೆಗಳ ಆಟವಾಡಿರಬಹುದು. ಇಂದು ನಾವು ಇಂತಹ ಸಾಬೂನಿನ ಪೊರೆಗಳ ಅದ್ಭುತವಾದ ಪ್ರಯೋಗವನ್ನು ಮಾಡುವ. ಇದಕ್ಕಾಗಿ ಬೇರೆ ಬೇರೆ ಆಕಾರದಲ್ಲಿ ತುಂಡರಿಸಿದ ಬಾಯಿ ಇರುವ ಪ್ಲಾಸ್ಟಿಕ್ ಬಾಟ್ಲಿಗಳು ಹಾಗೂ ಸಾಬೂನಿನ ನೀರು ಬೇಕಾಗುವು. ಈ ಬಾಟ್ಲಿಗಳಿಗೆ ಬೇರೆ ಬೇರೆ ಮಟ್ಟದ ಇಳುಕಲು ಇರಲಿ. ಈ ಬಾಟ್ಲಿಯ ತುದಿಗೆ ಸಾಕಷ್ಟು ಇಳಿಜಾರಿದೆ. ಇದನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಸಾಬೂನಿನ ಪೊರೆಯು ತಳಬದಿಗೆ ಮೇಲೆ ಹೋಗುವುದನ್ನು ನೀವು ಗಮನಿಸಬಹುದು. ಇಂದು ಸಾಕಷ್ಟು ರಭಸದಿಂದ ಹೋಗಿ ಮಾಯವಾಗುವುದು. ಇದಕ್ಕಿಂತ ಸ್ವಲ್ಪ ಕಡಿಮೆ ಇಳಿಜಾರಿನ ಬಾಟ್ಲಿಯನ್ನು ತೆಗೆದುಕೊಂಡರೆ ಪೊರೆಯು ಮೆಲ್ಲನೆ ಮೇಲೆ ಮೇಲೆ ಹೋಗುವುದು. ಇದನ್ನು ನೀವು ಇಲ್ಲಿ ಗಮನಿಸಬಹುದು. ಇದು ಮೊದಲಿನ ಬಾಟ್ಲಿಗಿಂತ ಕಡಿಮೆ ಇಳುಕಲು ಇರುವ ತುಂಡು. ಇಲ್ಲಿ ಪೊರೆಯು ಬಾಯಿಯ ತುದಿಗೆ ಮೆಲ್ಲನೆ ಹೋಗುವುದು. ಪೊರೆಯ ವೇಗವು ಇಳುಕಲಿನ ಗಾತ್ರದ ಮೇಲೆ ಅವಲಂಬಿಸಿದೆ. ಈಗ ಒಂದು ಸಿಲಿಂಡ್ರಿಕಲ್ ಗ್ಲಾಸ್ ಇರುವ ಗ್ಲಾಸನ್ನು ನೀವು ತೆಗೆದುಕೊಳ್ಳಿ. ಅದರ ತಳದಲ್ಲಿ ಒಂದು ಛಿದ್ರವಿರಲಿ. ಅದನ್ನು ನೀವು ದ್ರಾವಣದಲ್ಲಿ ಎದ್ದಿದಾಗ ಪೊರೆಯು ಮೆಲ್ಲ ಮೆಲ್ಲನೆ ಛಿದ್ರದ ಕಡೆ ಹೋಗುವುದು. ಮತ್ತೊಮ್ಮೆ ಇದನ್ನು ನೀವು ಈಗ ನೋಡಬಹುದು. ಇದಕ್ಕಿಂತ ಒಂದಿಷ್ಟು ಉದ್ದವಿರುವ ಬಾಟ್ಲಿಯನ್ನು ನೀವು ತೆಗೆದುಕೊಳ್ಳಿ. ಮೆಲ್ಲ ಮೆಲ್ಲನೆ ಹೋಗುವ ಪೊರೆಯನ್ನು ನೀವು ಇಲ್ಲಿ ನೋಡಬಹುದು. ಅದು ಛಿದ್ರದ ತನಕ ಕೆಳಗೆ ಹೋಗುವುದನ್ನು ನೀವು ಗಮನಿಸಿರಿ. ಈಗ ಛಿದ್ರ ದ್ರಾವಣದಲ್ಲಿ ಮಣಿಸಿ ಪೊರೆಯನ್ನು ಒಂದು ಮೇಲೆ ತೆಗೆದಬಹುದು. ಬಾಟ್ಲಿಯನ್ನು ತಿರುವು ಮಾಡಿ ಇದಕ್ಕೆ ಶೂನ್ಯ ಛಿದ್ರವಿದೆ. ಛಿದ್ರದ ಬಾಯಿಯಲ್ಲಿ ಊದಿದಾಗ ಪೊರೆಯು ರಭಸದಿಂದ ಮುಂದೆ ಹೋಗುವುದು. ಉಸಿರು ಒಳ ತೆಗೆದುಕೊಂಡಾಗ ಪೊರೆಯು ಹಿಂದೆ ಬರುವುದು. ಇದು ಒಂದು ಬಹು ಮೋಜಿನ ಆಟ. ಅವಳು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಿದ್ದಾಳೆ ಹಾಗೂ ಒಮ್ಮೆ ಹೊರಗೆ ತೆಗೆದುಕೊಳ್ಳುತ್ತಾಳೆ. ಈ ರೀತಿಯಾಗಿ ಮಕ್ಕಳಿಗೆ ಈ ಆಟ ಬಹು ಚಂದವಾಗಿ ಕಾಣುವುದು.